ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆ ನಾಳ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ಚಿಕ್ಕಮೇಳದವರಿಂದ ಕಿರು ಯಕ್ಷಗಾನ ಪ್ರದರ್ಶನವನ್ನು ಮಳೆಗಾಲದ ದಿನಗಳಲ್ಲಿ ಮನೆ ಮನೆಗೆ ತೆರಳಿ ಪ್ರದರ್ಶಿಸುತ್ತಿದ್ದಾರೆ. ಯಕ್ಷಗಾನ ಎಂಬುದು ಸಂಗೀತ, ನೃತ್ಯ ಮುಂತಾದ ಸಾಹಿತ್ಯ ಪ್ರಕಾರಗಳನ್ನೊಳಗೊಂಡ ಅದ್ಭುತ ಕಲಾ ಪ್ರಕಾರ. ಶ್ರೀದೇವರಿಗೆ ಅತ್ಯಂತ ಪ್ರಿಯವಾದ ಬೆಳಕಿನ ಸೇವೆ ಎಂದರೆ ಅದು ಯಕ್ಷಗಾನ. ಯಕ್ಷಗಾನದಲ್ಲಿ ಉಪಯೋಗಿಸಲ್ಪಡುವ ಚೆಂಡೆ, ಮದ್ದಳೆ, ತಾಳ ಹಾಗೂ ಇನ್ನಿತರ ಪರಿಕರಗಳ ವಾದನದಿಂದ ಅಗೋಚರ ದುಷ್ಟ ಶಕ್ತಿಗಳು ಪರಿಸರದಲ್ಲಿ ಸುಳಿದಾಡುವುದಿಲ್ಲ ಎಂಬುದು ದೃಢವಾದ ನಂಬಿಕೆ. ಈ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಪ್ರಾರಂಭಿಸಿದ ಚಿಕ್ಕ ಮೇಳ ಮಳೆಗಾಲದ ಸಂದರ್ಭದಲ್ಲಿ ಮನೆ ಮನೆ ಸಂದರ್ಶಿಸಿ ಈ ಸೇವೆ ನೀಡುವುದು, ಮನೆಗೆ ಬಂದಾಗ ಸ್ವಸ್ತಿಕ ಪೂಜೆಗಾಗಿ ಅಕ್ಕಿ, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ ಇತ್ಯಾದಿ ಒದಗಿಸುವುದು. ಕಲಾವಿದರು ಪೌರಾಣಿಕ ಕಿರು ಪ್ರದರ್ಶನವನ್ನು ಮನೆಯೊಳಗೆ ನೀಡಿ ಮಂಗಳಾರತಿಯೊಂದಿಗೆ ಸಮಾಪನಗೊಳಿಸುತ್ತಾರೆ. ಯಕ್ಷಗಾನ ಉಳಿಸಿ ಬೆಳೆಸುವಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಯಕ್ಷಗಾನಂ ಗೆಲ್ಲಿ. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಮಂಗಳೂರು ಸಮಾಚಾರ. ಆತ ಸ್ವರ್ಗ ಲೋಕಕ್ಕೆ ಹೋಗಿ ಅಲ್ಲಿರುವಂತಹ ಸುವಸ್ತುಗಳನ್ನೆಲ್ಲವನ್ನು ತಂದು ಇಲ್ಲಿ ಮೆರೆಯುತ್ತಾ ಇದ್ದಾನಂತೆ. ಆದ್ದರಿಂದ ಆತನಿಗೆ ಇಲ್ಲಿ ಮೋಕ್ಷವನ್ನು ಅನುಗ್ರಹಿಸಿ ಅಲ್ಲಿಂದ ತಂದಂತಹ ಸುವಸ್ತುಗಳನ್ನು ಸ್ವರ್ಗ ಲೋಕಕ್ಕೆ ಒಪ್ಪಿಸುವುದಕ್ಕಾಗಿ ನಾನು ಸ್ವರ್ಗಕ್ಕೆ ಹೊರಟು ನಿಂತಿದ್ದೇನೆ. ನೀವು ಸ್ವರ್ಗಕ್ಕೆ ಹೊರಟದ್ದಕ್ಕೆ ಸಂತೋಷ ಹರುಷವಾಯಿತು. ಹರುಷವಾಯಿತು ಕಾಸ ಕಂದು ಹೋ ಓ 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
ಹೊರಟದ್ದ? ಹೇಳ ಇವಳ. ಏನು ಸ್ವರ್ಗಕ್ಕೆ ಹೊರಟದ್ದು? ನನಗೆ ಸಂತೋಷವಾಯ್ತು, ಸಂತೋಷವಾಯ್ತು. ಕಾರಣ ಉಂಟು ಸ್ವಾಮಿ. ಸ್ವರ್ಗ ಲೋಕಕ್ಕೆ ಕಷ್ಟ ಬಂತು ಅಂತ ಹೇಳಿದ್ರೆ ನಿನಗೆ ಸಂತೋಷವಾಗುದು? ಹಾಗಲ್ಲ ಸ್ವಾಮಿ, ನೀವು ಒಬ್ಬರೇ ಹೋಗುವುದಲ್ಲ, ನಿಮ್ಮ ಜೊತೆಗೆ ನಾನು ಕೂಡ ಬರುತ್ತೇನೆ ಎಂಬುದಾಗಿ. ಯಾರು? ನೀನು? ಹೌದು. ನಾನೇ ಆಕೆ ಹೋಗುದು ಗೊತ್ತುಂಟ? ಗೊತ್ತುಂಟು. ನಾನು ಯುದ್ಧಕ್ಕೆ ಹೋಗುದು, ಉದ್ದಕ್ಕೆ ಹೋಗುದಲ್ಲ. ಕಾರಣ ಉಂಟು ಸ್ವಾಮಿ. ಹಿಂದಿನ ಕಥೆ ನಮ್ಗೆ ಸರಿಯಾಗಿ ಆಲೋಚನೆ ಮಾಡಿ ಅಂತ. ಅದು ಯಾವುದೇ ಹಿಂದಿನ ಕಥೆ? ತುಂಬಾ ಕಥೆ ಇದ್ರು ಇದೆ, ಅದ್ರಲ್ಲಿ ಒಂದು ಸಣ್ಣ ಕಥೆ ಇದು. ಸಣ್ಣದು ಮಾಡಿ ಹೇಳ್ತೀಯ ಸ್ವಾಮಿ. ಒಂದು ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ನಿಮ್ಮ ಬಳಿಗೆ ಬಂದರು. ಯಾವತ್ತು ಬರ್ತಾರೆ? ಅವತ್ತೊಂದು ವಿಶೇಷವಾಗಿ ಬಂದರು. ಕೈಯಲ್ಲಿ ಪಾರಿಜಾತದ ಹೂವನ್ನು ನೀರ್ಕೊಂಡು ಬಂದರು. ಇದನ್ನು ರುಕ್ಮಿಣಿ ದೇವಿಗೆ ತಲೆಗೆ ಮುಡಿಸ್ಬೇಕು ಹೇಳಿದ್ರು. ಹೌದು. ಆಗ ನೀವು ಏನ್ ಮಾಡಿದ್ರಿ? ರುಕ್ಮಿಣಿ ದೇವಿಯ ತಲೆಗೆ ಮುಡಿಸಿದ್ರಿ. ಆ ಸಂದರ್ಭದಲ್ಲಿ ನನಗೆ ಸಿಟ್ಟು ಬಂತು. ಅವ್ರು ಹೇಳಿದ್ದೇನೆ, ರುಕ್ಮಿಣಿಗೆ ಮುಡಿಸಬೇಕಾದ್ರೆ ಅಂಧ ಚಂದವನ್ನು ಕಾಣಬೇಕು ಎನ್ನುವ. ಹೌದು. ಆಗ ನಿಮ್ಗೊಂದು ಮಾತು ಹೇಳ್ಬೋದಿತ್ತು. ನನ್ನ ಬಳಿ ಸತ್ಯಭಾಮ ಇದ್ದಾಳೆ, ಅವಳ ತಲೆಗೆ ಮುಡಿಸ್ತೇನೆ ಅಂತ ಹೇಳ್ಬೋದಿತ್ತು. ನಾನು ನಾರದ್ರ ಹತ್ರ ಹೇಳಿದೆ, ಅವರು ರುಕ್ಮಿಣಿಗೆ ಮುಡಿಸಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನನಗೆ ಸಿಟ್ಟು ಬಂತು. ಅಂತಃಪುರಕ್ಕೆ ಹೋಗಿ ಬಾಗಿಲಾಕಿ ಕೂತೆ. ಯಾವ ಕಾರಣಕ್ಕೂ ನಾನು ಹೊರಗೆ ಬರಲೇ ಇಲ್ಲ. ಆ ಸಂದರ್ಭದಲ್ಲಿ ನೀವು ನನಗೊಂದು ಮಾತನ್ನು ಕೊಟ್ಟಿದ್ದೆ, ಸತ್ಯಭಾಮ ಮುಂದೊಂದು ಸಂದರ್ಭದಲ್ಲಿ ಸ್ವರ್ಗಕ್ಕೆ ಹೋಗುವಾಗ ನಿನ್ನನ್ನು ಕೂಡ ಕರೆದುಕೊಂಡು ಹೋಗುತ್ತೇನೆ. ಪಾರಿಜಾತದ ಹೂವು ಬೇಡ, ಪಾರಿಜಾತದ ವೃಕ್ಷವನ್ನೇ ನಿನಗೆ ತೋರಿಸ್ತೇನೆ ಎಂಬುದಾಗಿ ಶಿವನಾನಿಗೂ ಭಾಷೆಯನ್ನು ಕೊಟ್ಟಿದ್ದೀರಿ. ಮಾತು ಕೊಟ್ಟದ್ದು ಯಾಕೆ? ಯಾಕೆ ಹೆಂಡತಿ ಅಲ್ವಾ ನೀನು? ನೀನು ಈಗಿದ್ದರೆ ಗಂಡನ ಚಲನ ವಲನಗಳೆಲ್ಲ ನಡೆಯುವುದಿಲ್ಲ. ನೀವೊಂದು ಸಂತೋಷದಲ್ಲಿ ಇದ್ರೆ ಅದರ ಅಂಧ ಚಂದವೇ ಬೇರೆ. ಆದ್ರಿಂದ ಇವತ್ತು ಬೇಡ, ಇನ್ನೊಂದು ಸರಿ ಹೋಗುವ, ನಾನು ಹೋಗಿ ಬರ್ತೇನೆ. ಬೇಡ ಸ್ವಾಮಿ, ಇವತ್ತು ನೀವು ಹೋಗುವರಿದ್ದೀರಿ, ಆ ನನಗೆ ಆ ದಿನದ ನೆನಪು ಇವತ್ತು ಬರ್ತಾ ಉಂಟು. ಸ್ವರ್ಗಕ್ಕೆ ನಾನು ಕೂಡ ಬರುತ್ತೇನೆ, ಪಾರಿಜಾತದ ವೃಕ್ಷವನ್ನೇ ನೋಡುತ್ತೇನೆ. ಬೇಡ. ಯಾಕೆ ಬೇಡ? ಅಲ್ಲಿ ದುಷ್ಟರಿರುವುದು, ಮತಾಂತರಿರುವುದು, ಕಾಮುಕರಿರುವುದು, ನೀನು ಹೆಣ್ಣಲ್ವಾ, ನಿನ್ನನ್ನು ನೋಡಿಕೊಳ್ಳುವುದು. ನಾನು ಅವರ ಜೊತೆಗೆ ಯುದ್ಧವನ್ನು ಮಾಡುದ. ಯಾವ ದುಷ್ಟರು ಬೇಕಾದ್ರೂ ಇರಲಿ, ಯಾರು ಕಾಮುಕರು ಬೇಕಾದ್ರೂ ಇರಲಿ, ನಾನು ಹೆದರುವವಳಲ್ಲ. ಯಾಕೆಂದ್ರೆ ನಾನು ಕೂಡ ಕ್ಷಾತ್ರಿಯನೇ. ಗೊತ್ತಾಯ್ತಲ್ಲ. ಹೌದಪ್ಪ, ಯುದ್ಧವನ್ನು ಮಾಡುವುದಕ್ಕೂ ಸಿದ್ಧರಾಗಿದ್ದೀವಿ. ಹೌದು. ಅದರಿಂದ ಸ್ವಲ್ಪ ಆಲೋಚನೆ ಮಾಡಬೇಕು, ನಿನ್ನನ್ನು ಕರೆದುಕೊಂಡು ಹೋಗಬೇಕು. ಆಲೋಚನೆ ಮಾಡಿ ಎನ್ನಲ್ವ, ಕರೆದುಕೊಂಡು ಹೋಗಬೇಕು ಎನ್ನುವ ಹಾಗೆ ಮನ ಮಾಡಿಯೇ ಗರುಡನನ್ನು ಸಾರಿ ಸಾರಿ ಕರೆದಿದ್ದೇನೆ. ಗರುಡನನ್ನು ಕರೆಯುವಂತಹ ಉದ್ದೇಶದಿಂದ ಬರುವಂತಹ ಸಂದರ್ಭದಲ್ಲಿ ಇವಳೇ ಬಂದಿದ್ದಾಳೆ. ಆದ್ರಿಂದ ನನ್ನ ನಾಟಕ ಇವತ್ತಿಗೆ ಯಶಸ್ವಿ ಆಗುತ್ತದೆ ಎನ್ನುವ ಹಾಗೆ ಅರ್ಥ. ಯಾಕೆ ಇವಳು ಬಂದಳು? ಅದು ಕಾರಣ ಉಂಟು. ನರಕ ದೈತ್ಯನಿಗೆ ಇರುವಂತಹ ವರಬಲವು ಹಾಗೆ. ಹೇಗೆ ತಂದೆ ತಾಯಿಗಳು ಎದುರಾಗಿ ನಿಂತೆ ಅಂತಾದ್ರೆ ಆತನಿಗೆ ಯುದ್ಧದಲ್ಲಿ ಮೋಕ್ಷ ಎನ್ನುವ ಹಾಗೆ. ಆತ ನಮಗೆ ಮಗ ಆಗುವುದಾದ್ರೂ ಹೇಗೆ? ಈ ಹಿಂದೆ ಭೂದೇವಿಯನ್ನು ಪೀಡಿಸುತ್ತಿರುವಂತಹ ಸಂದರ್ಭದಲ್ಲಿ ಹಿರಣ್ಯಾಕ್ಷರನ್ನು ಕೊಲ್ಲುವುದಕ್ಕೆ ಬೇಕಾಗಿ ವರಹ ರೂಪವನ್ನು ತಾಳಿ ಬಂದಂತಹ ಸಂದರ್ಭದಲ್ಲಿ ಆತನನ್ನು ಕೊಂದು ಕಡೆಯಿದ್ದೇನೆ. ಕೊಂದಂತಹ ಸಂದರ್ಭದಲ್ಲಿ ಈಕೆ ನನ್ನ ರೂಪವನ್ನು ಕಂಡು ಸೇರಬೇಕು ಎನ್ನುವ ಹಾಗೆ ಮನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಇವಳನ್ನು ನಾನು ಸೇರಿದೆ. ಸೇರಿದಂತಹ ಸಂದರ್ಭದಲ್ಲಿ ನಮ್ಮಿರುವ ದಾಂಪತ್ಯದ ಜೀವನದ ಪ್ರತೀಕವಾಗಿ ಹುಟ್ಟಿದಂತಹ ಮಗನೇ ನರಕ ದೈತ್ಯ. ಈ ಮೂಲಕವಾಗಿಯೇ ನಮಗೆ ಆತ ಮಗನಾಗಿದ್ದಾನೆ. ಆದ್ದರಿಂದ ತಡಮಾಡುವುದು ಯಾಕೆ? ಮೋಕ್ಷವನ್ನು ಅನುಗ್ರಹಿಸಿದ ಆಗೂ ಆಗುತ್ತದೆ. ಸ್ವರ್ಗಲೋಕದಿಂದ ತಂದಂತಹ ಸುವಸ್ತುಗಳು ಸ್ವರ್ಗಕ್ಕೆ ಒಪ್ಪಿಸಿದಾಗೂ ಆಗುತ್ತದೆ. ತಡ ಮಾಡುವುದು ಬೇಡ. ಓ ಸತ್ಯಭಾಮಿ ಸ್ವಾಮಿ, ಹೊರಟು ನಿಂತಿದ್ಯಲ್ಲ, ತಡ ಮಾಡುವುದು ಬೇಡ. ಇದು ಕೈಯನ್ನು ಜೋಡಿಸಿಕೊ, ಗರುಡ ಸಿದ್ಧನಾಗಿದ್ದಾನೆ. ರಾಜ್ಯೋತಿಷ್ಯ ಪಟ್ಟಣಕ್ಕೆ ತೆರಳಿ ಆತನಿಗೆ ಮೋಕ್ಷವನ್ನು ಅನುಗ್ರಹಿಸಿ ಅಲ್ಲಿ ಆತ ತಂದಂತಹ ಸುವಸ್ತುಗಳನ್ನು ಸ್ವರ್ಗಲೋಕಕ್ಕೆ ಒಪ್ಪಿಸಿಕೊಡೋಣ, ಏರಿಕೊಳ್ಳೋಣ. ಸಣ್ಣ ಮಟ್ಟಿ ಕಾರ್ಯಕ್ರಮವನ್ನು ಕೊಡುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಮಳೆಗಾಲದ ಸಮಯದಲ್ಲಿ ಯಶಸ್ವಿಯಾಗಿ ಮನೆ ಮನೆಗೆ ಹೋಗಿ ಒಂದು ಚಂದದ ಮನೆಯವರ ಪ್ರೋತ್ಸಾಹದ ಮೇರೆಗೆ ಹಾಗೂ ಎಲ್ಲ ಕಲಾಭಿಮಾನಿಗಳ ಅಪೇಕ್ಷೆಯ ಮೇರೆಗೆ ಚಿಕ್ಕಮೇಳವು ಮಳೆಗಾಲದಲ್ಲಿ ನಡೆಯುವಂತಹ ಒಂದು ಹಿಂದಿನಿಂದ ಬಂದಂತಹ ಒಂದು ವಿಶೇಷವಾದಂತಹ ಕ್ರಮವಾಗಿದೆ. ಹಾಗೆ ಚಿಕ್ಕಮೇಳ ಮಾಡುವಂತಹ ಉದ್ದೇಶ ಏನು? ಒಂದು ಕಲಾವಿದರಿಗೆ ಪ್ರೋತ್ಸಾಹ, ಮತ್ತೊಂದು ಯಕ್ಷಗಾನ ಕಲೆಗೆ, ಅದರಲ್ಲಿ ಪ್ರಧಾನವಾಗಿ ಯಕ್ಷಗಾನ ಕಲೆಗೆ ಪ್ರೋತ್ಸಾಹವನ್ನು ಕೊಟ್ಟಾಗುತ್ತದೆ.
ಮುಂದಿನ ಪೀಳಿಗೆಯು ಈ ಯಕ್ಷಗಾನ ಅನ್ನುವಂಥದ್ದು ಮಕ್ಕಳಿಗೂ ಎಲ್ಲರಿಗೂ ತಲುಪಿಸಬೇಕು, ಇದರ ಬಗ್ಗೆ ಆಸಕ್ತಿ ಎಲ್ಲರನ್ನು ಮೂಡಬೇಕು ಎನ್ನುವಂತಹ ಒಂದು ಪ್ರಮುಖ ಉದ್ದೇಶ ಆಗಿದೆ. ಇದರಿಂದಾಗಿ ಕಲೆಗೂ ಕಲಾಭಿಮಾನಿಗಳು ಕಲೆಗೂ ಹಾಗೆ ಕಲಾವಿದರಿಗೂ ಒಂದು ಪ್ರೋತ್ಸಾಹವನ್ನು ಕೊಟ್ಟಾಗುತ್ತದೆ. ಹಾಗೆ ಆ ಕಲಾ ಮಾತ್ರೆಯ ಅನುಗ್ರಹ ಎಲ್ಲರ ಮೇಲೂ ಇದರಿಂದ ಪ್ರಾಪ್ತಿಯಾಗ್ತದೆ ಎನ್ನುವಂತಹ ಒಂದು ಉದ್ದೇಶ. ಇದು ಯಾವಾಗದಿಂದ ಯಾವಾಗದವರೆಗೆ ಮಾಡ್ತಾ ಇದ್ದೀರಿ? ಇದು ಮಳೆಗಾಲದಲ್ಲಿ ಒಂದು 3-4 ತಿಂಗಳವರೆಗೆ. ಪ್ರತಿದಿನ ಎಷ್ಟು ಮನೆಗಳಿಗೆ ತಿರುಗಾಡ್ತಾರೆ? ಒಂದು 20-21 ಮನೆ ಅಷ್ಟೇ.